ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಸರ್, ನಾನು ಅಷ್ಟೊಂದು ಮೈಗಳ್ತನ ಮಾಡೋ ಹುಡುಗಿ ಅಲ್ಲ, ನಾನು ಆಗ್ಲಿಂದನೂ ಕೆಲಸ ಮಾಡ್ತಿದ್ದೀನಿ. ಮಾಡ್ತೀಯ, ಆ ಬಟ್ಟೆಗಳನ್ನಲ್ಲಿಟ್ಟು ಬಾಸ್ ಕರಿತಿದ್ರು ಹೋಗು. ಬಾಸ ಯಾಕೆ ಸರ್? ಓಹೋ, ಮೇಡಮ್ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ನಾ ಹೋಗೋದು. ಅಯ್ಯೋ, ಆತರ ಅಲ್ಲ ಸರ್, ನಾನು ಹೋಗ್ತೀನಿ. ಸರ್, ಬಾಸ್ ಎಲ್ಲವ್ರೇ ಅವ್ರ ಚೇಂಬರ್ ಅಲ್ಲಿ ಇರ್ತಾರೆ. ಸರಿ ಸರ್, ಹೋಗ್ ಬರ್ತೀನಿ. ಈ ಪುಷ್ಪಕ್ಕೆ ಇವಳನ್ನ ಯಾಕೆ ಕರ್ದ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಮೊದ್ಲೇ ಇವಳು ಕಂಪ್ಲೇಂಟ್ ಕೊಡೋದ್ರಲ್ಲಿ ಎತ್ತಿದ ಕೈ. ಅಲ್ಲಿ ಹೋಗಿ ನನ್ ಮೇಲೆ ಏನಾದ್ರೂ ಕಂಪ್ಲೇಂಟ್ ಹೇಳ್ಬಿಟ್ರೆ? ಏ ಮೈನಾ, ಬೈಲೆ. ಸರ್, ಬಾಸ್ ಚೇಂಬರ್ಗೆ ಹೋದ್ಯಾ, ಅವ್ರು ಹೇಳಿದ್ ಕೇಳ್ದ್ಯಾ, ವಾಪಸ್ ಬಂದ್ಯಾ, ಅಷ್ಟೇ ಇರ್ಬೇಕು. ಅಲ್ಲೇನಾದ್ರೂ ನನ್ ಬಗ್ಗೆ ಬಾಯ್ ಬಿಟ್ರೆ ಗೊತ್ತಿದೆಯಲ್ಲ. ಗೊತ್ತಿದೆ ಸರ್, ನಾನೇನು ಹೇಳಲ್ಲ. ಹೇಳಿದ್ರೆ ಗೊತ್ತಲ್ಲ ಏನ್ ಮಾಡ್ತೀನಿ ಅಂತ. ಸ್ವಲ್ಪ ಭಯಭಕ್ತಿ ಇರ್ಲಿ. ನಿನ್ನ ಫ್ಯಾಮಿಲಿ ಸಮಸ್ಯೆ, ಸಂಬಳ ಎಲ್ಲ ತಲೆಲಿಟ್ಕೊಂಡು ಮಾತಾಡು. ಹೋಗೋ. ಬೈ 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 ಸರ್. ಲಿಫ್ಟ್? ಲಿಫ್ಟ್ ಅಲ್ಲ, ಮೆಟ್ಲು ಹತ್ಕೊಂಡು ಹೋಗೋ. ಮೆಟ್ಲು ಹತ್ಕೊಂಡು ಹೋಗ್ತೀನಿ. ಏನ್ ಮಹಾರಾಜನ್ ಮೊಮ್ಮಗಳು, ಹತ್ತಳ್ ಲಿಫ್ಟ್ನ. ಸರ್ ಒಳಗ್ ಬನ್ನಿ. ಓ, ಕಮಿನ್ ಕಮಿನ್. ಸರ್, ಕರ್ಮಿನಾ? ಕರ್ಮಿನ್ ಅಲ್ಲ, ಕಮಿನ್ ಅಂತ ಅಂದ್ರೆ ಒಳಗ್ ಬನ್ನಿ ಅಂತ. ಹಂಗಾ? ಕ್ಷಮಿಸಿ ಸರ್, ನನಗ್ ಗೊತ್ತಾಗಕ್ಕಿಲ್ಲ. ಇರ್ಲಿ, ಪರವಾಗಿಲ್ಲ, ಇನ್ಮೇಲೆ ನಾನೇ ನಿನಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ. ಅದೆಲ್ಲ ನಮ್ಗೆ ಯಾಕೆ ಸರ್? ಸರ್, ಏನೋ ಕರೆದ್ರಂತೆ. ಹಾ, ನಮ್ಮ ಡ್ಯಾಡ್ಗೆ ದೇವ್ರು ಅಂದ್ರೆ ತುಂಬಾ ಭಕ್ತಿ. ಅವ್ರ ಆಫೀಸ್ಗೆ ಬಂದ ತಕ್ಷಣ ದೇವ್ರಿಗೆ ದೀಪ ಹಚ್ಚುತ್ತಿದ್ರಂತೆ. ಅದೇ ಸಂಪ್ರದಾಯನ ನನಗೂ ಫಾಲೋ ಮಾಡಕ್ ಹೇಳಿದ್ದಾರೆ. ಅದಕ್ಕೆ ಅದನ್ನ ನಿನಗೆ ಹೇಳೋಣ ಅಂತ ಕರೆದೆ. ಅಂದ್ರೆ ನನ್ ಬದಲು ಯಾವಾಗ್ಲೂ ನೀನೇ ದೇವ್ರಿಗೆ ದೀಪ ಹಚ್ಚು ಅಂತ. ಹಚ್ತೀಯ ಅಲ್ವಾ? ನಾನಾ? ಅದ್ ಹೇಗಾಗುತ್ತೆ ಸರ್? ಅದ್ ನಿಮ್ ಸಂಪ್ರದಾಯ, ಅದನ್ನ ನೀವ್ ಮಾಡಿದ್ರೇನೆ ಚಂದ. ಹಾಗಾದ್ರೆ ಅವತ್ತು ದೇವಸ್ಥಾನದಲ್ಲಿ ನಮಗೋಸ್ಕರ ನೀರ್ ತಂದ ಅಭಿಷೇಕ ಮಾಡ್ದೆ, ಇದನ್ನು ಹಾಗೆ ಅನ್ಕೋ. ಆದ್ರೂ ಆದ್ರೂ ಗಿದ್ರು ಏನೂ ಇಲ್ಲ. ಇವತ್ತಿಂದ ನೀನೇ ದೀಪ ಹಚ್ಬೇಕು. ದೀಪನ ಹೆಣ್ಮಕ್ಳು ಹಚ್ಚಿದ್ರೇನೆ ಚಂದ. ಆದಷ್ಟು ಬೇಗ ನಮ್ಮನೆಯಲ್ಲೂ ನೀನೇ ದೀಪ ಹಚ್ಚೋ ಟೈಮ್ ಬರ್ಲಿ. ಮೈನಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಸರ್. ನಾನು ಅವಾಗಲೇ ಏನ್ ಹೇಳ್ದೆ ಹೇಳು, ಒಬ್ರಿಗೊಬ್ರಿಗೆ ಆಗ್ಬೇಕು, ಸಹಾಯ ಮಾಡ್ಬೇಕು. ಇದನ್ನ ನೀನ್ ನನಗೆ ಮಾಡ್ತಿರೋ ಒಂದ್ ಸಹಾಯ ಅನ್ಕೋ. ಮಾಡ್ತೀಯ ಅಲ್ವಾ? ಅಯ್ಯೋ, ಏನ್ ಸರ್ ನೀವು ಹಿಂಗೆಲ್ಲ ಕೇಳ್ಕೊತಿದ್ದೀರಾ? ನೀವ್ ಅಷ್ಟೊಂದ್ ಕೇಳ್ಕೋಬೇಕಾ? ದೇವ್ರ ಸೇವೆ ಯಾರ್ ಮಾಡಿದ್ರೇನೋ, ನಾನೇ ಇನ್ಮೇಲೆ ದೀಪ ಹಚ್ತೀನಿ ಬಿಡಿ. ಥ್ಯಾಂಕ್ ಯು. ಏನ್ ಸರ್ ನೀವು ಒಳ್ಳೆ ದೇವ್ರ ಸೇವೆಗೆಲ್ಲ ಟ್ಯಾಂಕ್ಸ್ ಎಲ್ಲ ಹೇಳ್ತಿದ್ದೀರಲ್ಲ. ಟ್ಯಾಂಕ್ಸ್, ಚೆನ್ನಾಗಿದೆ. ಇರೀನ್, ದೀಪ ಹಚ್ತೀನಿ. ಈ ಅಪ್ಪ ಮಗಂದಂತೂ ಅತಿ ಆಗೋಯ್ತು. ಇವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು, ಯಾರನ್ನ ತಲೆ ಮೇಲೆ ಕೂಡಿಸ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇವ್ರಿಗೆ. ಮೈನಾ ವಿಚಾರದಲ್ಲಂತೂ ಅತಿಯಾಗಿ ಆಡ್ತಿದ್ದಾರೆ. ಈ ಮೈನಾ ಏನಾದರೂ
ಪುಷ್ಪಕ್ ನಾ ಬಲೆಗೆ ಹಾಕೊಂಡ್ಬಿಟ್ಲ, ಅಥವಾ ಪುಷ್ಪಕ್ಕೂ ಅವಳ ಮೇಲೆ ಏನಾದರೂ ಕಣ್ಣು ಹಾಕ್ತಿದ್ದಾನಾ? ನಾನು ಹಾಗಾಗಬಾರ್ದು. ಈ ವಿಚಾರನ ಮೊದಲು ನರ್ತನಂಗೆ ಹೇಳಬೇಕು, ಮಿಕ್ಕಿದ್ನ ಅವಳೇ ನೋಡ್ಕೋತಾಳೆ. ಎಸ್ ಕರೆಕ್ಟ್. ಪ್ಲೀಸ್ ಆಗ್ರಿ, ಎಷ್ಟು ಪೀಸ್ ರಿಜೆಕ್ಟ್ ಆಗಿದೆ ಅಂತ ಗೊತ್ತಾ ನಿಮ್ಗೆ? ಇದನ್ನ ಅವಾಗ ಅವಾಗ ನೋಡ್ತಾ ಇದ್ದೀನಿ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಒಂದ್ 10 ನಿಮಿಷ ಇರ್ರಿ, ಬಂದೆ. ಮೇಡಮ್, ನಿಮ್ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು, ಇಲ್ಲ ಅಂದ್ರೆ ಲೋಕನೆ ಮುಳುಗು ಹೋಗುತ್ತೆ. ಏನ್ರಿ ಹಾಗಂದ್ರೆ? ಬನ್ನಿ ಮೇಡಮ್, ಹೇಳ್ತೀನಿ. ಸರಿ ಬನ್ನಿ. ನಿಮ್ ಲೋಕಾನೇ ಮುಳುಗೋಗೋ ಅಂತ ಸುದ್ದಿ ಏನದು? ಮೇಡಮ್, ಪುಷ್ಪಕ್ ಅವರು ಮೈನಾನ ಚೇಂಬರ್ ಕರ್ಸ್ಕೊಂಡಿದ್ದಾರೆ. ಯಾಕೆ? ದೇವ್ರ ಮುಂದೆ ದೀಪ ಹಚ್ಚೋಕೆ. ತಮಾಷೆ ಮಾಡ್ಬೇಡಿ ಬಾಲರಾಜ್, ಅದೇನ್ ವಿಷಯ ಅಂತ ಹೇಳಿ. ಮೇಡಮ್, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಮೈನಾನ ಚೇಂಬರ್ ಕರೆದಿರೋದು ದೀಪ ಹಚ್ಚೋಕೆ. ಅದ್ರಲ್ಲಿ ಲೋಕ ಮುಳುಗೋಗೋ ಅಂತ ಸುದ್ದಿ ಏನಿದೆ? ವಿಷಯ ಇರೋದೇ ಅಲ್ಲಿ ಮೇಡಮ್. ಮೈನಾ ಅವ್ರ ಪಾಲಿಗೆ ಲಕ್ಕಿ ಅಂತೆ. ಅದಕ್ಕೆ ಅವಳೇ ಅವಳ ಕೈಯಾರ ದೇವ್ರ ದೀಪ ಹಚ್ಚಿದ್ರೆ ಅವ್ರಿಗೆ ಒಳ್ಳೇದಾಗತ್ತಂತೆ. ಅವಳನ್ನ ಚೇಂಬರ್ ಕರೆದು ದೀಪ ಹಚ್ಚೋದಿಕ್ಕೆ ಎಷ್ಟೆಷ್ಟು ಬಿಲ್ಡಪ್ ಕೊಡ್ತಿದ್ರು ಗೊತ್ತಾ? ಇಟ್ಸ್ ಓಕೆ ಬಿಡಿ. ಏನ್ ಮೇಡಮ್ ಇಂತ ವಿಚಾರ ಹೇಳಿದ್ರು, ಇಷ್ಟು ಕೂಲ್ ಆಗಿದ್ದೀರಾ? ನೋಡಿ ಪುಷ್ಪಕ್, ಹಾಗೆಲ್ಲ ಸುಮ್ ಸುಮ್ನೆ ಯಾರ್ಯಾರಿಗೂ ಲೀನಿಯನ್ಸ್ ಕೊಡಲ್ಲ. ನೀವೇನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಿಕ್ಕೆ ಈ ವಿಚಾರನ ನಾನು ಯಾರಿಂದನೋ ಕೇಳಿದ್ದಲ್ಲ ಮೇಡಮ್. ನಾನೇ ನನ್ನ ಕಣ್ಣಾರೆ ನೋಡಿದ್ದು, ಕಿವಿಯಾರ ಕೇಳಿದ್ದು. ವಿಷಯ ಎಲ್ಲಿಂದನೋ ಎಲ್ಗೋ ಹೋಗ್ತಿದೆ ಅಂತ ಅನಿಸ್ತು. ನಂಗೆ ತಕ್ಷಣ ನೆನಪಾಗಿದ್ದೆ ನೀವು. ನೀವು ಬೇರೆ ಪುಷ್ಪಕ್ ಅವ್ರನ್ನ ಮದುವೆ ಮಾಡಿಕೊಂಡು ಪುಷ್ಪಕ ವಿಮಾನದಲ್ಲಿ ಹಾರಾಡಬೇಕು ಅಂತ ಕನ್ಸು ಕಾಣ್ತಾ ಇದ್ದೀರಿ. ಆದರೆ ಅಲ್ಲಿ ಯಾರೋ ಒಬ್ರು ಪಾಸ್ಪೋರ್ಟ್ ವೀಸಾನು ಇಲ್ಲದೆ ವಿಮಾನದಲ್ಲಿ ಹಾರ ಹೋಗೋ ಚಾನ್ಸಸ್ ಇದೆ. ಏನೋ ನಿಮ್ ವೆಲ್ವಿಷರ್ ಆಗಿ ಇಷ್ಟೆಲ್ಲ ಹೇಳಬೇಕು ಅನಿಸ್ತು, ಹೇಳಿದೆ. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಮೇಡಮ್, ನಾ ಬರ್ತೀನಿ. ಅನುಭವ ನಾನ್ ಏನ್ ಆಗ್ಬಾರ್ದು ಅನ್ಕೊಂಡಿದ್ನೋ